ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದಹಾಗೆ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವಂತಹ ಪೈಲ್ವಾನ್ ಚಿತ್ರ ರಿಲೀಸ್ ಆಗಿದ್ದನ್ನೇ ಪೈರಸಿ ಆಯಿತು. ಇದಾದ ನಂತರ ಚಿತ್ರದ ಪೈರಸಿಗೆ ದರ್ಶನ್ ಫ್ಯಾನ್ಸ್ಗಳೇ ಕಾರಣ ಅನ್ನೋ ಒಂದು ಆರೋಪವನ್ನು ದರ್ಶನ್ ಫ್ಯಾನ್ಸ್ಗಳು ಎದುರಿಸ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಲ್ವಾನ್ ಚಿತ್ರದ ನಿರ್ಮಾಪಕಿಯವರು ಇವಾಗ ಒಂದು ಉತ್ತರ ಕೊಟ್ಟಿದ್ದಾರೆ. ಸೊ ಏನು ಹೇಳಿದ್ರು ಎಲ್ಲವೂ ಈ ಡೀಟೇಲ್ಸ್ ಇಲ್ಲಿದೆ. ಮಿಸ್ ಮಾಡ್ದೆ ನೋಡೋಕ್ಕಿಂತ ಮುಂಚೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆಮೇಲೆ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ದೂರು ಕೊಟ್ಟಿದ್ದೀವಿ ನಾವಿಲ್ಲಿ ಒಂದಷ್ಟು ಒಂದು ಆಲ್ಮೋಸ್ಟ್ ಒಂದು 3,500 to 4,000 ಲಿಂಕ್ಸ್ನ ನಾವು ಸ್ಟ್ರೈಕ್ಔಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದಷ್ಟು ಫೇಸ್ಬುಕ್ಕಲ್ಲಿ ಲಿಂಕ್ ಆಗ್ಬೋದು, ವಾಟ್ಸಪ್ ಸ್ಕ್ರೀನ್ಶಾಟ್ಸ್ ಆಗ್ಬೋದು, ಯೂಟ್ಯೂಬ್ಗಳ ಲಿಂಕ್ ಆಗ್ಬೋದು, ಒಂದಷ್ಟು ಪ್ರೊಫೈಲ್ ಡೇಟಾ ನಮಗೆ ಸಿಕ್ಕಿದೆ. ಸೊ ಅದನ್ನು ಇಟ್ಕೊಂಡು ನಾವಿಲ್ಲಿ ದೂರು ದಾಖಲಿಸಿದ್ದೀವಿ. ಮ್ಯಾಮ್, ಈಗಾಗಲೇ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂದರೆ ನಿಮ್ಮ ಇಂಡಸ್ಟ್ರಿಯಲ್ಲಿ? ಇಲ್ಲ, ನಾವು ಯಾರ ಮೇಲೆ ಅನುಮಾನ ಪಡೋಕ್ಕೆ ಅನುಮಾನ ಪಡೋವಂಥದ್ದಲ್ಲ ಇದು. ಇಟ್ಸ್ ಅ ಪೈರಸಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಥ್ರೆಟ್. ಸೊ ಯಾರಾದರೂ ಒಬ್ಬರು ವಾಯ್ಸ್ ರೈಸ್ ಮಾಡಲೇಬೇಕು. ಸೊ ನಮ್ಮ ಕನ್ನಡ ಸಿನಿಮಾಗಳಿಗೋಸ್ಕರ ಐ ಹ್ಯಾವ್ ಕಮ್ ಹಿಯರ್ ಟುಡೇ. ದೂರು ದಾಖಲಿಸಿದ್ದೀನಿ. ಸೊ ಅವ್ರು ಫರ್ದರ್ ಆ್ಯಕ್ಷನ್ ತನಿಖೆ ಮಾಡಿ ತಗೋತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಫ್ಯಾನ್ಸ್ ಹೀಗೆ ಮಾಡಿರ್ಬೋದು ಅಂತ ಕೆಲವೊಂದು ಕಡೆ ಊಹಾಪೋಹಗಳು ಹರಿದಾಗ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ನೀವು ಹೇಳ್ತೀರಾ? ನಾನು ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ಸೊ ಈ ಕೆಲವು ಕಿಡಿಗಳಿಗಳು ಇರ್ತಾರೆ, ಅವ್ರು ಆ ಥರ ಇದನ್ನು ಹಬ್ಬಿಸ್ತಾ ಇದ್ದಾರೇನೋ. ನಾನಂತೂ ಖಂಡಿತ ಆ ಥರ ಹೇಳ್ತಿಲ್ಲ. ಬಟ್ ಕೆಲವೊಂದು ಲಿಂಕ್ಗಳು ನಮ್ಗೇನು ಸಿಕ್ಕಿದ್ದಾವೆ ಅದರ ಮೇಲೆ ಅದನ್ನು ಆಧಾರವಾಗಿ ಇಟ್ಕೊಂಡಷ್ಟೇ ನಾವು ಇಲ್ಲಿ ಕಂಪ್ಲೇಂಟ್ನ ಫೈಲ್ ಮಾಡಿದ್ದೀವಿ. ನಾವು ಸಾಕಷ್ಟು ಲಿಂಕ್ಗಳನ್ನ ನಾನು ಆಗಲೇ ಹೇಳಿದಾಗ ತುಂಬ ಅಂದರೆ ಆಲ್ಮೋಸ್ಟ್ ಒಂದು 3,500 ಲಿಂಕ್ಗಳನ್ನ ನಾವು ಸ್ಟ್ರೈಕ್ಔಟ್ ಮಾಡ್ತಿದ್ದೀವಿ. ಸೊ ಇದು ಇವರೇ ಈ ವೆಬ್ಸೈಟ್ ಅವರೇ ಆ ವೆಬ್ಸೈಟ್ ಅವರೇ ಅಂತಲ್ಲ, ಒಂದಷ್ಟು ಲಿಂಕ್ಗಳು ಸಿಕ್ಕಿದ್ದಾವೆ ಅದಷ್ಟನ್ನು ಸ್ಟ್ರೈಕ್ಔಟ್ ಮಾಡ್ತೀವಿ. ಸ್ವಪ್ನ ಕೃಷ್ಣ. ಓಕೆ, ಒಟ್ಟಾರೆ ಅವರು ತಿಳಿಸ್ತಾ ಇರೋದೇನು ಅಂತಂದ್ರೆ 3,500ಕ್ಕೂ ಹೆಚ್ಚು ಲಿಂಕ್ಗಳನ್ನು ಈಗಾಗಲೇ ನಾವು ಪೊಲೀಸರ ಒಂದು ಗಮನಕ್ಕೆ ತಂದಿದ್ದೀವಿ. ಅಷ್ಟೇ ಅಲ್ಲದೆ ದರ್ಶನ್ ಅಭಿಮಾನಿಗಳು ಸಿನಿಮಾವನ್ನು ಪೈರಸಿ ಮಾಡಿಲ್ಲ, ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ. ಯಾರೇ ಆದರೂ ಸರಿ ಈ ರೀತಿ ಪೈರಸಿ ಮಾಡಿದರೂ ಅದು ತಪ್ಪಾಗುತ್ತೆ. ಚಿತ್ರರಂಗದ ಬೆಳವಣಿಗೆಗೆ ಪೈರಸಿ ಅನ್ನೋದು ಮಾರಕವಾಗಿದೆ. ಸೊ ಕನ್ನಡ ಚಿತ್ರದ ಏಳ್ಗೆಗಾಗಿ ಬೆಳವಣಿಗೆಗಾಗಿ ಈ ದಿನ ಬಂದು ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ತಿಳಿಸಿದರು. ಓಕೆ ಫ್ರೆಂಡ್ಸ್, ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಆಮೇಲೆ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.